ಸಮಾಜದಲ್ಲಿ ಎಲ್ಲರಿಗೂ ಸಮಾನ ಹಕ್ಕುಗಳನ್ನು ನೀಡುವುದಕ್ಕಾಗಿ ಮತ್ತು ಯಾವುದೇ ಗೊಂದಲವಿಲ್ಲದೆ ಎಲ್ಲರೂ ತಮ್ಮ ಬದುಕು ನಡೆಸುವುದನ್ನು ಸಾಧ್ಯ ಮಾಡುವ ಸಲುವಾಗಿ ರೂಲ್ಸ್ ಅಥವಾ ನಿಯಮಗಳು ಬೇಕೇ ಬೇಕು. ಉದಾಹರಣೆಗೆ ಒಂದು ಸರಳ ಕಾನೂನನ್ನು ನೋಡುವುದಾದ್ರೆ, ಭಾರತದಲ್ಲಿ ಎಲ್ಲಾ ವಾಹನಗಳು ರಸ್ತೆಯ ಎಡಮಗ್ಗುಲಲ್ಲೇ ಸಾಗಬೇಕು ಎಂಬ ನಿಯಮವಿದೆ. ಒಂದು ವೇಳೆ ಹೀಗಿಲ್ಲದಿದ್ದರೆ ಎಲ್ಲರೂ ತಮಗೆ ಇಷ್ಟ ಬಂದ ಹಾಗೆ ವಾಹನ ಓಡಿಸಲು ಆರಂಭಿಸುತ್ತಿದ್ರು. ಅಂತಹ ಸಂದರ್ಭದಲ್ಲಿ ಯಾವುದೇ ಸುವ್ಯವಸ್ಥೆ ಇಲ್ಲದೆ ಎಲ್ಲವೂ ಗೊಂದಲಮಯವಾಗುತ್ತಿತ್ತು. ಹೀಗಾಗಿ ಕಾನೂನುಗಳು ನಾಗರಿಕ ಸಮಾಜದ ಅತ್ಯಂತ ಮುಖ್ಯ ಭಾಗ. ಆದರೆ ಕೆಲವೊಮ್ಮೆ ನಮ್ಮ ಸರ್ಕಾರಗಳು ರೂಪಿಸುವ ಕೆಲವು ಕಾನೂನುಗಳು ಒಂದು ರೀತಿಯಲ್ಲಿ ಅರ್ಥಹೀನ ಅನಿಸುತ್ತವೆ, ಕೆಲವೊಮ್ಮೆ ಹಾಸ್ಯಾಸ್ಪದವೂ ಅನಿಸುತ್ತದೆ. ಎಷ್ಟೋ ಬಾರಿ ತಾವು ಜಾರಿಗೆ ತಂದ ಕಾನೂನಿನ ದೃಢತೆ ಮತ್ತು ಅಗತ್ಯತೆ ಬಗ್ಗೆ ಸರ್ಕಾರಗಳಿಗೆ ವಿಶ್ವಾಸ ಇಲ್ಲದಂತೆ ತೋರುತ್ತದೆ. ಯಾವುದೋ ಒಂದು ಕಾರಣಕ್ಕಾಗಿ ಕಾನೂನು ರೂಪಿಸ್ತಾರೆ, ಆದರೆ ಅದನ್ನು ಕಡ್ಡಾಯವಾಗಿ ಅನುಷ್ಠಾನಗೊಳಿಸುವಲ್ಲಿ ಆಸಕ್ತಿಯನ್ನೇ ತೋರೋದಿಲ್ಲ. ಒಳ್ಳೆ ಸಮಾಜ ಕಟ್ಟಬೇಕಾದ್ರೆ ಕಾನೂನನ್ನು ಮಾಡುವಂಥದ್ದು ತುಂಬ ಅಗತ್ಯ. ಆದರೆ ಸಮಾಜದಲ್ಲಿ ಇರುವಂಥವರು ಕಾನೂನನ್ನು ಪಾಲನೆ ಮಾಡೋದು ಅದಕ್ಕಿಂತ ತುಂಬ ಅಗತ್ಯವಾಗಿರುವಂಥ ವಿಶೇಷ. ಇದ್ರ ಮಧ್ಯೆ ಇರುವಂಥದ್ದು ಅದನ್ನು ಪಾಲನೆ ಮಾಡಿಸುವಂಥ ಕೆಲಸ. ಈ ಮೂರೂ ಒಂದು ಸಮಾಜದ ಈ ಒಂದು ಸಮಸ್ಯೆಗೆ ಮೂರೂ ಲಿಂಕ್ ಆಗಿರುತ್ತೆ. ಸೊ ಎಲ್ಲರೂ ಭಾಗವಹಿಸಿದ್ರೆ ಮಾತ್ರ ಅದು ಸರಿಯಾಗುವಂಥದ್ದು. ಕೇವಲ ಆರಂಭ ಶೂರತ್ವ ತೋರುವ ಮೂಲಕ ಒಂದೆರಡು ದಿನ ಹೊಸ ಕಾನೂನು ಜಾರಿ ಮಾಡಿ ಆಮೇಲೆ ಹಾಗೆ ಸುಮ್ಮನಾಗಿ ಬಿಡ್ತಾರೆ. ಜನರು ಅಷ್ಟೇ, ಇದನ್ನು ಕಂಡು ತಾವು ಒಂದೆರಡು ದಿನ ಹಾಗೆ ಕಾನೂನು ಪಾಲನೆ ನಾಟಕ ಮಾಡಿ ಆನಂತರ ಸುಮ್ಮನಾಗ್ತಾರೆ. ಎಲ್ಲವೂ ಮೊದಲಿನಂತಾಗುತ್ತೆ. ಮೊದಲಿಗೆ ನಮ್ಮ ರಾಜ್ಯದಲ್ಲಿ ಅಥವಾ ನಮ್ಮ ಬೆಂಗಳೂರಿನಲ್ಲೇ ಈ ರೀತಿ ಸರಿಯಾಗಿ ಜಾರಿಗೆ ಬರದೇ ಇರುವ ಕೆಲವು ನಿಯಮಗಳನ್ನು ನೋಡೋಣ. ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನ ನಿಷೇಧ ಜಾರಿಗೆ ಬಂದು ವರ್ಷಗಳೇ ಕಳೆದಿವೆ. ಆದರೆ ಬೆಂಗಳೂರಿನ ಗಲ್ಲಿ ಗಲ್ಲಿಗಳಲ್ಲಿ, ರಸ್ತೆಗಳಲ್ಲಿ, ಬಸ್ ಸ್ಟ್ಯಾಂಡ್ಗಳಲ್ಲಿ, ಬಸ್ ಸ್ಟಾಪ್ಗಳಲ್ಲಿ ಧೂಮಪಾನಿಗಳು ಇತರರಿಗೆ ಧೂಮದಾನ ಮಾಡುತ್ತಾ ಹಿಂಸೆ ಕೊಡುತ್ತಾರೆ. ಒಳ್ಳೆಯ ಗಾಳಿ ಸೇವನೆಗೆಂದು ಪಾರ್ಕುಗಳಿಗೆ ಹೋದರೆ ಆ ಪಾರ್ಕಿನ ಸುತ್ತಮುತ್ತಲೂ ಯಾವುದೇ ಭಯ ನಾಚಿಕೆ ಇಲ್ಲದೆ ಬೀಡಿ ಸಿಗರೇಟು ಸೇದಿ ಹೊಗೆ ಬಿಡ್ತಿರ್ತಾರೆ. ಇವರನ್ನು ಯಾರೂ ಕೇಳೋದಿಲ್ಲ. ಯಾರಾದರೂ ಇವರನ್ನು ಪ್ರಶ್ನಿಸಲು ಹೊರಟ್ರೆ ಈ ಧೂಮಪಾನಿಗಳು ಉಡಾಫೆ ಉತ್ತರ ನೀಡ್ತಾರೆ. ಧೂಮಪಾನದ ಕಿರಿಕಿರಿ ತಪ್ಪಿಸಿಕೊಳ್ಳಲು ಇವರೊಂದಿಗೆ ಗುದ್ದಾಟಕ್ಕಿಳಿಯುವುದು ಯಾರಿಗೆ ಬೇಕು ಹೇಳಿ. ನಗರದ ಎಲ್ಲಾ ಕಡೆ ಹಾವಳಿ ನಡೆಸುವ ಇಂಥವರನ್ನು ಹಿಡಿದು ಕಾನೂನು ಪ್ರಕಾರ ದಂಡ ಹಾಕಬೇಕು ತಾನೆ. ಆದರೆ ಎಲ್ಲೂ ಆ ಕೆಲಸ ಆಗ್ತಿಲ್ಲ. ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನ ನಿಷೇಧ ಅನ್ನುವುದೇ ಒಂದು ಹಾಸ್ಯಾಸ್ಪದ ಕಾನೂನಾಗ್ಬಿಟ್ಟಿದೆ. ಈಗ ಹಾಸ್ಪಿಟಲ್ಸ್ ಪಕ್ಕ ಎಲ್ಲ ಈ ಟೀ ಅಂಗಡಿಲೆಲ್ಲ ಸಿಗರೇಟ್ಸ್ ಎಲ್ಲ ಇಟ್ಟಿರ್ತಾರೆ. ತುಂಬಾನೇ ಜನ ಪೇಷಂಟ್ಸು, ಏಜ್ ಆಗಿರೋರು ಎಲ್ಲರೂ ಇರ್ತಾರೆ. ತುಂಬಾನೇ ಇರಿಟೇಷನ್ ಆಗುತ್ತೆ, ನಮಗೂ ಅಷ್ಟೇ. ಇವಾಗ ಪ್ಯಾಕ್ ಮೇಲೆ ಬರ್ದಿತಾರಷ್ಟೇ, ಸ್ಮೋಕಿಂಗ್ ಇಸ್ ಇಂಜುರಿಯಸ್ ಟು ಹೆಲ್ತ್ ಅಂತ. ಬಟ್ ಅದನ್ನ ಎಷ್ಟು ಜನ ಫಾಲೋ ಮಾಡ್ತಾರೆ? ಬ್ಯಾನ್ ಆಗ್ಬೇಕಂದ್ಬಿಟ್ಟು ಎಷ್ಟೊಂದು ರೂಲ್ಸ್ಗಳು ಬಂದಿದೆ, ಬಟ್ ಯಾರು ಅದನ್ನ ಫಾಲೋನೇ ಮಾಡಲ್ಲ. ಎಲ್ಲೂ ನಾವು ನೋಡೋದೇ ಇಲ್ಲ ಫಾಲೋ ಮಾಡೋದು. ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಮಾಡ್ತಾರೆ, ಹೆಣ್ಮಕ್ಳು ನಿಂತ್ಕೊಂಡಿರ್ತಾರೆ ಬಸ್ ಸ್ಟಾಪ್ ಅನ್ನೋದು ಪ್ರಜ್ಞೆನೇ ಇರಲ್ಲ. ಸರ್ಕಾರಿ ಮತ್ತು ಖಾಸಗಿ ಕಚೇರಿಗಳ ಕಾಂಪೌಂಡ್ ಮೇಲೆ ಸ್ಟಿಕ್ ನೋ ಬಿಲ್ಸ್ ಅಂದ್ರೆ ಯಾವುದೇ ರೀತಿ ಪೋಸ್ಟರ್ಗಳನ್ನು ಹಚ್ಚಬೇಡಿ ಎಂದು ಹಾಕಿರ್ತಾರೆ. ಆದರೂ ಕೂಡ ಆ ಬರಹ ಅಥವಾ ಆ ರೀತಿ ಬೋರ್ಡನ್ನೇ ಮರೆ ಮಾಡುವಂತೆ ಸಿನಿಮಾ ಪೋಸ್ಟರು, ಖಾಸಗಿ ಜಾಹೀರಾತು ಇತ್ಯಾದಿಗಳನ್ನು ಅಂಟಿಸ್ಬಿಡ್ತಾರೆ. ಕೆಲವು ಕಿಡಿಗೇಡಿಗಳಂತೂ ರಸ್ತೆಯ ಕ್ರಾಸ್ ಮತ್ತು ಮೇನ್ ಬರೆದಿರೋ ಸೂಚನಾ ಫಲಕದ ಮೇಲೆಯೇ ಎಂತೆಂಥದ್ದೋ ಪೋಸ್ಟರ್ ಅಂಟಿಸ್ಬಿಟ್ಟಿರ್ತಾರೆ. ಇಂಥ ಕೋತಿಗಳು ಸಿಕ್ಕರೆ ನಾಲ್ಕು ಬಿಗಿಬೇಕು ಎಂದು ಎಂಥ ಸೌಮ್ಯ ಸ್ವಭಾವದವರಿಗೂ ಅನ್ನಿಸದೆ ಇರದು. ಇಲ್ಲೂ ಅಷ್ಟೇ, ಸಾರ್ವಜನಿಕ ಸ್ಥಳ ವಿರೂಪ ತಡೆಯುವ ಕಾನೂನು ಜಾರಿಗೆ ಬರುತ್ತಿಲ್ಲ.
ಸ್ಕೂಲ್ ಕಾಂಪೌಂಡ್ ಮೇಲೆ ಹಾಸ್ಪಿಟಲ್ ಕಾಂಪೌಂಡ್ ಮೇಲೆ ಈ ಥರ ಪೋಸ್ಟರ್ಗಳು ಅನ್ಸ್ಬಾರ್ದಂತ ಇದೆ, ಆದರೂ ಜನ ಹೋಗಿ ಅನಿಸ್ತಾ ಇದ್ದಾರೆ. ಅದು ಗೊತ್ತಿದ್ದನು ಜನ ಈ ಥರ ಹೋಗಿ ಮಾಡೋದು ತಪ್ಪು, ಬೆಂಗಳೂರು ನಗರ ಸೌಂದರ್ಯನ ಹಾಳು ಮಾಡ್ತಾ ಇದ್ದಾರೆ. ಈ ಪ್ಲಾಸ್ಟಿಕ್ ಕವರ್ ನಿಷೇಧದ ವಿಚಾರವೂ ಅಷ್ಟೇ, ಇಂತಹದೇ ಗುಣಮಟ್ಟದ ಪ್ಲಾಸ್ಟಿಕ್ ಕವರ್ ಬಳಸಬೇಕು, ಅದಕ್ಕಿಂತ ಕಡಿಮೆ ಮಟ್ಟದ ಪ್ಲಾಸ್ಟಿಕ್ ಕವರ್ಗಳ ಬಳಕೆ ಮಾಡಬಾರದು ಎಂಬ ಕಾನೂನಿದೆ. ಆದರೂ ಎಲ್ಲಾ ಕಡೆ ಇನ್ನೂ ಎಲ್ಲಾ ರೀತಿ ಪ್ಲಾಸ್ಟಿಕ್ ಕವರ್ ಬಳಕೆ ನಡೆಯುತ್ತಲೇ ಇದೆ, ಯಾರು ಹೇಳುತ್ತಿಲ್ಲ, ಯಾರು ಕೇಳುತ್ತಿಲ್ಲ. ಈ ನಿಟ್ಟಿನಲ್ಲಿ ತಡವಾಗಿ ಎಚ್ಚೆತ್ತುಕೊಂಡಂತೆ ಕಾಣುವ ರಾಜ್ಯ ಸರ್ಕಾರ ಮತ್ತು ಬಿಬಿಎಂಪಿ ಪ್ಲಾಸ್ಟಿಕ್ ಉತ್ಪನ್ನಗಳಾದ ಕೈಚೀಲ, ಬ್ಯಾನರ್, ಬಂಟಿಂಗ್, ಮದುವೆ ಮನೆಯಲ್ಲಿ ಊಟದ ವೇಳೆ ಹಾಸಲು ಬಳಸುವ ಪ್ಲಾಸ್ಟಿಕ್ ಹಾಳೆ, ಲೋಟ ಮೊದಲಾದವನ್ನು ನಿಷೇಧಿಸಲು ಮುಂದಾಗಿವೆ. ಬೆಂಗಳೂರಿನಲ್ಲಿ ಕಸ ನಿರ್ವಹಣೆಗೆ ಸಂಬಂಧಿಸಿದಂತೆ ಹಸಿ ಕಸ, ಒಣ ಕಸ ಮತ್ತು ಅಪಾಯಕಾರಿ ಕಸ ಅಂತ ಮೂರು ರೀತಿಯಲ್ಲಿ ವಿಂಗಡಿಸಿ ಕೊಡಬೇಕು ಅಂತ ನಿಯಮ ತರಲಾಗಿದೆ. ಆದರೆ ಬೆಂಗಳೂರಿನಲ್ಲಿ ಎಷ್ಟು ಜನ ಈ ನಿಯಮ ಪಾಲನೆ ಮಾಡ್ತಿದ್ದಾರೆ ಅಂತ ಯಾರಾದರೂ ಚೆಕ್ ಮಾಡಿದಾರಾ? ಈಗಲೂ ಬಹುತೇಕ ಎಲ್ಲರೂ ಎಲ್ಲಾ ರೀತಿ ಕಸವನ್ನು ಒಂದೇ ಕವರು ಅಥವಾ ಡಬ್ಬದಲ್ಲಿ ತುಂಬಿಕೊಂಡು ಬಂದು ಸುರಿತಾರೆ. ಹೋಗ್ಲಿ, ಆ ಕಸ ಸಂಗ್ರಹ ಮಾಡ್ಕೊಂಡು ಹೋಗ್ತಾರಲ್ಲ ಅವರಾದ್ರೂ ಹೇಳಬಾರದೆ ಅಂದ್ರೆ ಅವರೂ ಅಷ್ಟೇ, ನೀವು ಕಸ ವಿಂಗಡಿಸ್ಕೊಟ್ರು ಅದನ್ನು ಬೇರೆ ಬೇರೆ ಹಾಕಿಕೊಳ್ಳೋಕೆ ಅವ್ರ ಹತ್ರ ಏನು ಇರೋದೇ ಇಲ್ಲ, ಎಲ್ಲವನ್ನು ಒಂದಕ್ಕೆ ತುಂಬಿಕೊಂಡು ಹೋಗ್ತಾರೆ. ಇಂಥದ್ದಕ್ಕಾಗಿ ರೂಲ್ಸ್ ಯಾಕೆ ಮಾಡ್ತಾರೋ? ಇದನ್ನು ದೊಡ್ಡದಾಗಿ ಪ್ರಚಾರ ಮಾಡೋಕೆ ಅಂತ ಕೋಟಿಗಟ್ಟಲೆ ಜನರ ದುಡ್ಡನ್ನು ಯಾಕೆ ಖರ್ಚು ಮಾಡ್ತಾರೋ ಗೊತ್ತಿಲ್ಲ. ಬೆಂಗಳೂರಿನಲ್ಲಿ ಈ ಕಸ ವಿಂಗಡಣೆ ಅನ್ನೋದೇ ಒಂದು ದೊಡ್ಡ ಜೋಕ್ ಅನಿಸ್ತದೆ. ಕಸ ವಿಚಾರ ಬಂದಾಗ ಸ್ವಚ್ಛ ಭಾರತ ಅಭಿಯಾನ ಇರ್ಬೋದು, ಅದು ಈಗ ನಮ್ಮ ರಾಜ್ಯದ ಮೈಸೂರಿಗೆ ಪ್ರಥಮ ಸ್ಥಾನ ಸಿಕ್ಕಿದೆ. ನಮ್ಮ ಬೆಂಗಳೂರಿನಲ್ಲಿ ವಿದ್ಯಾವಂತರೇ ಇದ್ದಾರೆ, ಆದರೂ ಅಲ್ಲಲ್ಲಿ ನೋಡಿದರೆ ಕಸ ಇರುತ್ತೆ, ಕಸ ವಿಂಗಡಣೆ ಆಗೋದಿಲ್ಲ. ಈ ರೀತಿ ಕಾನೂನು ತಂದಾಗ ನಾವುಗಳಲ್ಲಿ ಅದನ್ನು ಪಾಲಿಸಬೇಕು, ಪಾಲಿಸದೇ ಇದ್ದಲ್ಲಿ ಈ ರೀತಿ ಹಾಳಾಗುತ್ತೆ. ಇನ್ನು ದ್ವಿಚಕ್ರ ವಾಹನ ಓಡಿಸೋರು, ಹಿಂಬದಿ ಸವಾರರು ಹೆಲ್ಮೆಟ್ ಧರಿಸೋದು ಕಡ್ಡಾಯ ಎಂಬ ನಿಯಮ ಜಾರಿಗೆ ಬಂದಿದೆ. ಇದು ಎಷ್ಟರ ಮಟ್ಟಿಗೆ ಸರಿಯೋ ಅದು ಬೇರೆ ಪ್ರಶ್ನೆ, ಅದನ್ನು ಪ್ರಶ್ನಿಸುವುದೇ ನಮ್ಮ ಉದ್ದೇಶವಾಗಿದ್ರೆ ನಾವು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಬೇಕು. ನಮ್ ನಮ್ ತಲೆ ಮತ್ತು ಬದುಕಿನ ಜವಾಬ್ದಾರಿಯನ್ನು ನಮಗೇ ಕೊಡಿ ಸ್ವಾಮಿ, ನಾವು ಸ್ವತಂತ್ರ ಭಾರತದ ಪ್ರಜೆಗಳು, ವಿದ್ಯಾವಂತರಿದ್ದೇವೆ, ಯಾವೆಲ್ಲ ಸಂದರ್ಭದಲ್ಲಿ ಹೆಲ್ಮೆಟ್ ಧರಿಸಬೇಕು ಅನ್ನುವುದನ್ನು ನಮ್ಮ ವಿವೇಚನೆಗೆ ಬಿಡಿ ಎಂದು ಕೇಳಬೇಕು. ಅಲ್ಲಿವರೆಗೆ ಸರ್ಕಾರ ಜಾರಿಗೆ ತಂದಿರುವ ನಿಯಮ ಪಾಲಿಸಬೇಕು. ಸರಿ, ನೀವು ನಿಮ್ಮ ಜೊತೆಗೆ ನಿಮ್ಮ ಅಜ್ಜಿಗೂ ಹೆಲ್ಮೆಟ್ ಹಾಕಿಸ್ಕೊಂಡೇ ಸ್ಕೂಟರ್ನಲ್ಲಿ ಕೂರಿಸ್ಕೊಂಡು ಬೀದಿಗೆ ಬರ್ತೀರಿ, ಅಲ್ಲಿ ಎಷ್ಟೋ ಜನ ಬೈಕ್ ಸವಾರರು ಹೆಲ್ಮೆಟ್ ಧರಿಸಿರೋದಿಲ್ಲ. ಈ ಹೆಲ್ಮೆಟ್ ಕಡ್ಡಾಯ ರೂಲ್ಸ್ ಇರುವುದು ಪುಕ್ಕುಲು ಜನರಿಗೆ ಮಾತ್ರವೇನೋ ಅನ್ನೋ ಹಾಗೆ ತಲೆ ಎತ್ಕೊಂಡು ಹೆಲ್ಮೆಟ್ ಇಲ್ಲದೆಯೇ ಬೈಕ್ ಸ್ಕೂಟರ್ ಓಡಿಸ್ತಿರ್ತಾರೆ. ಅಲ್ಲ, ಇಂಥವ್ರಿಗೆ ಪಾಠ ಕಲಿಸೋರು ಯಾರೂ ಇಲ್ವೇ ಅನ್ನಿಸ್ತದೆ. ಹೆಲ್ಮೆಟ್ ಕಡ್ಡಾಯ ಅನ್ನೋ ನಿಯಮ ಜಾರಿ ಮಾಡೋದಿಕ್ಕಾಗೋದಿಲ್ಲ ಅಂದ್ರೆ ಅದನ್ನು ತಂದಿದ್ದಾದ್ರೂ ಯಾತಕ್ಕೆ ಹೇಳಿ? ಕಡ್ಡಾಯ ಮಾಡೋದು ಸುಲಭ, ಅದನ್ನು ಪಾಲಿಸೋದು ತುಂಬ ಕಷ್ಟ. ಯಾಕಂದರೆ ಇದನ್ನು ತಂದಿರ್ತಾರಲ್ಲ, ಬಳಕೆಗೆ ತಂದಿರೋರು ಎಷ್ಟು ಮಟ್ಟಿಗೆ ಯೂಸ್ ಮಾಡಿದ್ದಾರೆ ಅನ್ನೋದು ಫಸ್ಟ್ ಅವ್ರು ತಿಳ್ಕೋಬೇಕು. ಒನ್ ವೇ ನಿಯಮ, ಬಸ್ಗಳಲ್ಲಿ ಓವರ್ಲೋಡ್ ಮಾಡಬಾರದು ಅನ್ನೋದು, ಕಾರ್ ಓಡಿಸುವಾಗ ಸೀಟ್ ಬೆಲ್ಟ್ ಕಡ್ಡಾಯವಾಗಿ ಹಾಕ್ಕೊಂಡಿರಬೇಕು ಅನ್ನೋ ನಿಯಮ, ಯಾವುದೇ ವಾಹನ ಚಾಲನೆ ಮಾಡುವಾಗ ಮೊಬೈಲ್ ಫೋನ್ನಲ್ಲಿ ಮಾತನಾಡುತ್ತಾ ವಾಹನ ಚಾಲನೆ ಮಾಡಬಾರದು ಅನ್ನೋ ನಿಯಮ, ಯಾವುದನ್ನು ಕೂಡ ಹೆಚ್ಚಿನ ಜನ ಪಾಲನೆ ಮಾಡುತ್ತಿಲ್ಲ. ಹೀಗೆ ಮಾಡೋದ್ರಿಂದ ತಾವು ಹಾಳಾಗ್ತಾರೋ ಇಲ್ವೋ ಗೊತ್ತಿಲ್ಲ, ಆದರೆ ಬೇರೆಯವರ ಜೀವಕ್ಕೆ ಅಪಾಯ ತಂದಿಡುವ ಇಂಥವರನ್ನು ಹಿಡಿದು ದಂಡ ವಿಧಿಸಬೇಕು ತಾನೆ. ಆದರೆ ಯಾರು ಏನೂ ಮಾಡ್ತಿಲ್ಲ, ಕಾನೂನಿಗೆ ಬೆಲೆಯೇ ಇಲ್ಲ. ಬೆಲೆ ಕೊಡುವ ಮಟ್ಟಕ್ಕೆ ಅದನ್ನು ಜಾರಿಗೊಳಿಸಬೇಕು ಅನ್ನುವ ಇಚ್ಛಾಶಕ್ತಿಯು ಸರ್ಕಾರಕ್ಕಾಗಲಿ ಅದರಡಿಯಲ್ಲಿ ಕಾರ್ಯನಿರ್ವಹಿಸುವ ಪೊಲೀಸರಿಗಾಗಲಿ ಇರುವಂತೆ ಕಾಣ್ತಿಲ್ಲ. ಬೆಲ್ಟ್ ಹಾಕೋದು ಕಾರಲ್ಲಿ, ಅದರಿಂದ ಸರ್ಕಾರಕ್ಕೇನು ಲಾಭ ಇಲ್ಲ. ಆ ಬೆಲ್ಟ್ ಹಾಕಿದ್ರೆ ಕಾರಲ್ಲಿ ಕೂತಿರೋನು ಆಕ್ಸಿಡೆಂಟ್ ಆದಾಗ
ಸೀಟಿಂದ ಅವನು ಜಂಪಾಗಿ ಗ್ಲಾಸಿಗೆ ಹೊಡೆದು ಇನ್ನೊಂದಾಗಿ ತಲೆಗೇಟ್ ಆಗುತ್ತೆ. ಇದರಿಂದ ಬಚಾವ್ ಮಾಡಲಿಕ್ಕೋಸ್ಕರ ಮಾಡ್ತಾ ಇರುವಂಥದ್ದು. ಪಿಲಿಯನ್ ರೈಡರ್ಗೆ ಹೆಲ್ಮೆಟ್ಟು ಅದೂ ಅಷ್ಟೇ, ಬಿದ್ದಾಗ ನಿಮಗೆ ತಲೆಗೇಟ್ ಆಗದೆ ಇರಲಿ ಅಂತ ಮಾಡುವಂಥದ್ದು. ಸೊ ಕಾನೂನನ್ನು ಮಾಡುವಂಥದ್ದು ಸರ್ಕಾರದ ಕರ್ತವ್ಯ, ಪಾಲನೆ ಮಾಡುವಂಥದ್ದು ನಮ್ಮ ಧರ್ಮ ಆಗಿರಬೇಕು. ಇದೆರಡರ ಮಧ್ಯೆ ಅದನ್ನು ಮಾಡಿಸುವಂಥ ನಮ್ಮ ಏನು ಸಿಸ್ಟಮ್ ಇದೆ ಅದನ್ನು ಅಷ್ಟೇ ಸರಿಯಾಗಿ ಮಾಡಿಸ್ಬೇಕಾಗುತ್ತೆ. ನಗರ ಸಾರಿಗೆ ಬಸ್ಸುಗಳಲ್ಲಿ ಮಹಿಳೆಯರಿಗೆ, ವಯೋವೃದ್ಧರಿಗೆ, ವಿಕಲಚೇತನರಿಗೆ ಮೀಸಲಿರುವ ಸೀಟುಗಳಲ್ಲಿ ಬೇರೆಯವರು ಕೂರಬಾರದು, ಅಥವಾ ಈ ಸೀಟುಗಳಲ್ಲಿ ಕೂರಬೇಕಾದವರು ಬಂದ ಕೂಡಲೇ ಜಾಗ ಬಿಟ್ಟುಕೊಡಬೇಕು ಅನ್ನೋ ಕಾನೂನಿದೆ. ಆದರೂ ಕೂಡ ಇದರ ಉಲ್ಲಂಘನೆ ಆಗುತ್ತಲೇ ಇದೆ. ಕಾನೂನು ಎಂದು ಮಾಡಿದ ಮೇಲೆ ಅದನ್ನು ಎಲ್ಲರೂ ಅನುಸರಿಸಬೇಕು. ಅದು ಬಿಟ್ಟು ಗೊತ್ತಿದ್ದು ಗೊತ್ತಿಲ್ಲದವರಂತೆ ಅಥವಾ ಕಣ್ಣಿದ್ದು ಕುರುಡರಂತೆ ವರ್ತಿಸುವ ಜನರಿಗೆ ಏನು ಹೇಳೋದು? ಕಾನೂನು ಮಾಡೋದಂದ್ರೆ ಈಗ BMTC ಬಸ್ಗಳಲ್ಲಿ ಮುಂದಿನ ಸೀಟ್ಗಳಲ್ಲಿ ಮಹಿಳೆಯರಿಗೆ ಮೀಸಲು ಮತ್ತು ವಯೋವೃದ್ಧರಿಗೆ ಮತ್ತು ಅಂಗವಿಕಲರಿಗೆ ಅಂತೇಳಿ ಹಾಕಿರ್ತಾರೆ. ಆದರೆ ಅಲ್ಲಿ ಹೋಗಿ ಒಂದೊಂದ್ಸರಿ ನೋಡಿದಾಗ ಯಾವುದೇ ಕಾರಣಕ್ಕೆ ಅಲ್ಲಿ ಇರೋದು ಅಥವಾ ಕಂಡಕ್ಟರ್ ಆಗಲಿ ಡ್ರೈವರ್ ಆಗಿ ABC ಅವರಿಗೆ ಅವಕಾಶ ಮಾಡಿಕೊಡೋದಿಲ್ಲ. ಈ ರೀತಿ ಇರುವಾಗ ಈ ಕಾನೂನುಗಳು ಪಾಲಿಸದೇ ಇದ್ದಲ್ಲಿ ಏನಕ್ಕೆ ಈ ಥರ ಕಾನೂನು ತರ್ತೀರಿ? ಯಾರು ಆ ಪಾಲಿಸೋದಿಲ್ಲ ಅವರಿಗೆ ಕಠಿಣ ಯಾವುದಾದ್ರೂ ಒಂದು ರೀತಿಯಲ್ಲಿ ದಂಡ ಹಾಕುವುದೋ ಇನ್ನೊಂದು ಮತ್ತೊಂದು ಅದನ್ನು ತಂದರೆ ಉತ್ತಮವಾಗಿರುತ್ತೆ. ರಾಜ್ಯ ಸರ್ಕಾರವಾಗಲಿ ಕೇಂದ್ರ ಸರ್ಕಾರವಾಗಲಿ ಯಾವುದೇ ಕಾನೂನು ರೂಪಿಸುವ ಮುನ್ನ ಆ ಬಗ್ಗೆ ಸಾಕಷ್ಟು ಚಿಂತನೆ ನಡೆಸಬೇಕು. ಸಾರ್ವಜನಿಕರೊಂದಿಗೆ, ಬುದ್ಧಿಜೀವಿಗಳು ಅನ್ನಿಸಿಕೊಂಡವರೊಂದಿಗೆ ಮತ್ತು ಇತರೆ ರಾಜಕೀಯ ಪಕ್ಷಗಳೊಂದಿಗೆ ಸರಿಯಾಗಿ ಚರ್ಚಿಸಿದ ನಂತರವೇ ಕಾನೂನನ್ನು ರೂಪಿಸಿ ಜಾರಿಗೆ ತರಬೇಕು. ಅರೆ ಮನಸ್ಸಿನ ಅಥವಾ ಅರೆಬೆಂದ ತತ್ವಗಳನ್ನು ಹೊಂದಿರುವ ಕಾನೂನುಗಳನ್ನು ರೂಪಿಸುವುದರಿಂದ ಯಾರಿಗೂ ಲಾಭವಿಲ್ಲ. ಒಂದು ಕಾನೂನು ರೂಪಿಸಿಕೊಡುವಂತೆ ಯಾವುದೋ ಒಂದು ಕಾನೂನು ವಿಶ್ವವಿದ್ಯಾಲಯಕ್ಕೆ ಹೇಳಿ ಆ ನಂತರ ಅವರು ಕೊಟ್ಟಿದ್ದನ್ನೇ ಕಾನೂನಾಗಿ ಮಾಡ್ಕೊಂಡ್ಬಿಡೋದು ಕೂಡ ಅಷ್ಟೇನು ಸರಿಯಾದ ಕ್ರಮವಲ್ಲ. ಕೇಂದ್ರದಲ್ಲಿ ನರೇಂದ್ರ ಮೋದಿ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ ಕೆಲವು ಅಪ್ರಸ್ತುತ ಕಾನೂನುಗಳನ್ನು ರದ್ದುಪಡಿಸಲು ಕ್ರಮ ಕೈಗೊಂಡಿದ್ದಾರೆ. ಇದು ಒಂದು ಒಳ್ಳೆಯ ಬೆಳವಣಿಗೆ. 100-150 ವರ್ಷಗಳ ಹಿಂದೆ ರೂಪಿಸಲಾಗಿದ್ದ ಕಾನೂನುಗಳು ಆ ಹೊತ್ತಿನ ಪರಿಸ್ಥಿತಿಗೆ ಅನುಗುಣವಾಗಿದ್ವು. ಇವತ್ತಿನ ಬೆಳವಣಿಗೆಗಳಿಗೆ ತಕ್ಕಂತೆ ಕಾನೂನುಗಳು ಬದಲಾಗಬೇಕು. ಅಗತ್ಯವಿಲ್ಲದ ಮತ್ತು ತೂಕವಿಲ್ಲದ ಕಾನೂನುಗಳನ್ನು ಅರೆಮನಸ್ಸಿನಿಂದ ಜಾರಿಗೆ ತರುವುದರಿಂದ ಸಮಾಜಕ್ಕೆ ಯಾವುದೇ ಲಾಭ ಆಗುವುದಿಲ್ಲ. ಬದಲಿಗೆ ಕಾನೂನುಗಳ ಬಗ್ಗೆಯೇ ಜನರಿಗೆ ಅಗೌರವ ಮತ್ತು ತಿರಸ್ಕಾರ ಉಂಟಾಗುತ್ತದೆ ಅಷ್ಟೇ. ಕಾನೂನು ತರುವವರಲ್ಲಿಯೇ ಗೊಂದಲವಿದ್ದರೆ ಅದನ್ನು ಯಾರು ತಾನೇ ಅನುಸರಿಸುತ್ತಾರೆ? ಯಾವುದೇ ಒಂದು ಸಮಾಜದಲ್ಲಿ ಕಾನೂನುಗಳು ಅತ್ಯಂತ ಮುಖ್ಯ. ಏಕೆಂದರೆ ಕಾನೂನುಗಳು ನಾಗರಿಕರ ನಡವಳಿಕೆಗೆ ಇರುವ ಮಾರ್ಗಸೂಚಿಗಳು. ಕಾನೂನುಗಳೇ ಇಲ್ಲವಾದಲ್ಲಿ ಸಮಾಜದಲ್ಲಿ ಗೊಂದಲಮಯ ಪರಿಸ್ಥಿತಿ ಏರ್ಪಡುತ್ತದೆ. ಕೆಲವು ಕಾನೂನುಗಳು ಜನರಿಗೆ ಇಷ್ಟವಾಗದಿರಬಹುದು, ಆದರೂ ಅವನ್ನು ಅನುಸರಿಸಲೇಬೇಕು. ಮದ್ಯಪಾನ ಮಾಡಿ ವಾಹನ ಚಾಲನೆ ಮಾಡಬಾರದು ಎಂಬ ಕಾನೂನಿದೆ. ತಾವು ಕುಡಿದು ವಾಹನ ಓಡಿಸಿದರೆ ಅಪಘಾತ ಆಗುತ್ತದೆ, ಹಾಗೆ ಮಾಡಬಾರದು ಎಂದು ಜನ ತಮ್ಮ ಕಾಮನ್ ಸೆನ್ಸ್ ಬಳಸಿ ವರ್ತಿಸಿದರೆ ಆ ಕಾನೂನಿನ ಅಗತ್ಯವಾದರೂ ಎಲ್ಲಿತ್ತು? ಜನರು ವಿವೇಚನೆಯಿಂದ ವರ್ತಿಸಿದರೆ ಹಲವಾರು ಕಾನೂನುಗಳ ಅಗತ್ಯವೇ ಇರೋದಿಲ್ಲ. ನಾವು ಕಾನೂನು ಉಲ್ಲಂಘಿಸಬಾರದು, ಹಾಗೆ ಮಾಡಿದರೆ ದಂಡನೆಗೊಳಗಾಗಬೇಕಾಗುತ್ತದೆ ಅನ್ನುವ ಭಯ ಇರಬೇಕು. ಏಕೆಂದರೆ ಎಲ್ಲರೂ ಅವರವರ ಮನಸ್ಸಿಗೆ ಬಂದಂತೆ ಮಾಡುವ, ಆಡುವ ಒಂದು ವ್ಯವಸ್ಥೆ ನಾಗರಿಕ ಸಮಾಜವಾಗಿ ಉಳಿಯಲು ಸಾಧ್ಯವಿಲ್ಲ. ಆದರೆ ಕಾನೂನು ರೂಪಿಸುವ ಮುನ್ನ ಎಚ್ಚರಿಕೆ ವಹಿಸಬೇಕು. ಅತ್ಯಗತ್ಯವಾದ ಕಾನೂನುಗಳನ್ನು ಮಾತ್ರ ರೂಪಿಸಿ ಜಾರಿಗೆ ತರಬೇಕು. ಇದ್ದರೂ ಒಂದೇ, ಇಲ್ಲದಿದ್ದರೂ ಒಂದೇ ಅನ್ನುವ ಕಾನೂನುಗಳಿಂದ ಸಮಾಜಕ್ಕೆ ಹಾನಿಯೇ ಹೊರತು ಲಾಭವಿಲ್ಲ ಅನ್ನುವುದನ್ನು ಆಳುವ ಜನ ಅರ್ಥ ಮಾಡಿಕೊಳ್ಳಬೇಕು.